ಕಗ್ಗತ್ತಲಲ್ಲಿ ಮುಳುಗಿದ ಇತಿಹಾಸ ಪ್ರಸಿದ್ಧ ಬೌರಿಂಗ್ ಆಸ್ಪತ್ರೆ ಬಗ್ಗೆ ನಾವೊಂದಷ್ಟು ಮಾಹಿತಿ ನೋಡೋಣ. ಸರ್ಕಾರ ಹಾಗೂ ಇಲಾಖೆಯ ಬೇಜವಾಬ್ದಾರಿಗೆ ಬಡ ರೋಗಿಗಳು ಬೇಸತ್ತಿದ್ದಾರೆ, ಮತ್ತು ರೋಗಿಗಳೇ ಅಲ್ವೇ ಅಲ್ಲಿ ಬೇಸತ್ತಬೇಕಾಗಿದ್ದು. ಅಂದರೆ ಈ ಗಂಡ ಹೆಂಡರ ನಡುವೆ, ಗಂಡ ಹೆಂಡರ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನುವ ಥರದಲ್ಲಿ ರೋಗಿಗಳು ಇಲ್ಲಿ ಪರದಾಡ್ತಾ ಇದ್ದಾರೆ. ಕರೆಂಟೇ ಇಲ್ಲ ರೀ, ಅಲ್ಲಿ ಪವರೇ ಇಲ್ಲ, ಕತ್ತಲಲ್ಲಿ ಕಾಲ ಕಳೀತಾ ಇದ್ದಾರೆ ರೋಗಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿ. ಯಾರಿಗೆ ಹೇಳೋದು? ಶಿವಾಜಿನಗರದ ಬ್ರಿಟಿಷರ ಕಾಲದ ಲೇಡಿ ಕರ್ಜನ್ ರಸ್ತೆಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಂತಹ ವಾತಾವರಣ ನಿರ್ಮಾಣ ಆಗಿದೆ. ಆಸ್ಪತ್ರೆಯಲ್ಲಿ ನಿತ್ಯ ಸಾವಿರಾರು ರೋಗಿಗಳು ಅಲ್ಲಿ ಚಿಕಿತ್ಸೆ ಪಡೀಲಿಕ್ಕೆ ಬರ್ತಾರೆ. ನಿತ್ಯ ಹತ್ತಾರು ಗರ್ಭಿಣಿಯರು ಹೆರಿಗೆಗಾಗಿ ಇದೇ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ. ಆದರೆ ಅಲ್ಲಿ ಯಾವ ವ್ಯವಸ್ಥೆಗಳು ಯಾವ ರೀತಿ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣವನ್ನು ಪವರ್ ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ, ಅದರ ಪಾಯಿಂಟರ್ಸ್ನ ನೋಡ್ತಾ ಇದ್ದೀರಿ. ಸರ್ಕಾರ ಮತ್ತು ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸರ್ಕಾರ ಮತ್ತು ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಕತ್ತಲಲ್ಲಿ ಮುಳುಗುವಂತಾಗಿದೆ. ಆ್ಯಕ್ಚುಲಿ ಇತಿಹಾಸ ಪ್ರಸಿದ್ಧ ಬೌರಿಂಗ್ ಆಸ್ಪತ್ರೆ, ಎಂತಹ ಇತಿಹಾಸ ಇದ್ದರೂ ಕೂಡ ಪ್ರೆಸೆಂಟ್ ನೋಡಿದಾಗ ಸರ್ಕಾರ ಹಾಗೂ ಇಲಾಖೆಯ ನಡುವಿನ ಈ ಸಮರ, ರೋಗಿಗಳು ಪರದಾಡುವಂತಾಗಿದೆ. ಇನ್ನೇನ್ರಿ, ಅಲ್ಲಿ ತುಂಬ ಬಹಳ ಹೈ ಕ್ಲಾಸ್ ಫ್ಯಾಮಿಲಿ, ತುಂಬ ದುಡ್ಡಿರೋರು ಎಲ್ಲ ಬಂದುಬಿಡ್ತಾರಾ? ಇಲ್ಲ, ಬಹಳ ಕಷ್ಟದಲ್ಲಿರೋರು ಇರ್ತಾರೆ. ಹೀಗಾಗಿ ಹೇಗಾದರೂ ಪ್ರಾಣ ಉಳಿಸ್ಕೊಂಡು ಹೋದರೆ ಸಾಕು, ನಾವು ಆರೋಗ್ಯ ಚೇತರಿಸ್ಕೊಂಡು ಹೋದರೆ ಸಾಕು ಅನ್ನುವ ಉದ್ದೇಶಕ್ಕೆ ಬರ್ತಾರೆ. ಆದರೆ ಕರೆಂಟೇ ಇಲ್ಲ ಕಳೆದ 2 ದಿನಗಳಿಂದ, ಏನು ಮಾಡೋದು, ಯಾರಿಗೆ ಹೇಳೋದು ಅನ್ನುವ ಥರದಲ್ಲಿ ಅಲ್ಲಿ ರೋಗಿಗಳಿದ್ದಾರೆ. ಯಾಕಂತ ಹೇಳಿದರೆ ಬಡವನ ಕೋಪ ದವಡೆಗೆ ಮೂಲ ಅನ್ನುವ ರೀತಿಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಅಯ್ಯೋ, ಮೊದಲೇ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ, ಅಂಥದ್ರಲ್ಲಿ ಇನ್ನು ಕರೆಂಟೇ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಬೇಕಾದಂಥ ಸೌಲಭ್ಯಗಳನ್ನು ಹೇಗೆ ಪಡೆದುಕೊಳ್ತಾರೆ? ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ. ಸ್ವಾತಿ, ವೆರಿ ಗುಡ್ ಮಾರ್ನಿಂಗ್. ಬೌರಿಂಗ್ ಆಸ್ಪತ್ರೆ ಅಂತ ಹೇಳಿದ ತಕ್ಷಣ ನಮಗೆ ಇತಿಹಾಸ ಪ್ರಸಿದ್ಧ ಆಸ್ಪತ್ರೆ, ಅದರದೇ ಆದಂಥ ಐತಿಹ್ಯ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇರ್ತೇವೆ. ಆದರೆ ಬಡ ರೋಗಿಗಳೇ ಬರೋದು, ಶ್ರೀಮಂತ ರೋಗಿಗಳು ಇಲ್ಲಿ ಹೆಜ್ಜೆ ಕೂಡ ಇಡೋದಿಲ್ಲ. ಇಂಥದ್ರಲ್ಲಿ ಕಳೆದ ಕೆಲ ದಿನಗಳಿಂದ ಕರೆಂಟ್ ಇಲ್ಲ ಅಂತ ಹೇಳಿದರೆ, ಪವರ್ ಇಲ್ಲ ಅಂತ ಹೇಳಿದರೆ, ಅದಕ್ಕೆ ಕಾರಣ ಏನು? ಸದ್ಯಕ್ಕೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಅಥವಾ ಆಡಳಿತ ವರ್ಗ ಏನು ಹೇಳ್ತಾರೆ? ಸರ್ಕಾರದವ್ರಿಗೇನಾದರೂ ಇದು ತಲುಪಿದೆಯಾ ಈ ವಿಚಾರ? ಎಸ್, ಕುಡಿ ಗೋ ಹೆಡ್ ಸ್ವಾತಿ. ರಾಘವಸೂರ್ಯ, ಲಾಸ್ಟ್ 2 ಡೇಸ್ ಇಂದ ಕೂಡ ಇತಿಹಾಸ ಪ್ರಸಿದ್ಧ, ಅದರಲ್ಲೂ ಕೂಡ ಬ್ರಿಟಿಷರ ಕಾಲದ ಆಸ್ಪತ್ರೆ ಈ ಬೌರಿಂಗ್ ಆಸ್ಪತ್ರೆ. ಮುಖ್ಯವಾಗಿ ಕಟ್ಟಾಗೋದಕ್ಕೆ ರಸ್ತೆಯಲ್ಲಿ ಒಂದು ವೈಯರ್, ಆಸ್ಪತ್ರೆಗೆ ಲಿಂಕ್ ಆಗುವಂತಹ ಬೆಸ್ಕಾಂ ವೈಯರ್ ಕಟ್ಟಾಗಿತ್ತು ಅಂತ ಹೇಳಿ ರೀಸನ್ ಕೊಟ್ಟಿದ್ರು. ಆದರೆ ಒಂದು ಕಡೆ ಬೆಸ್ಕಾಂ ಅಧಿಕಾರಿಗಳು ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಿಗೆ ನೋಟಿಸನ್ನು ಕಳಿಸಿದ್ರು, ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತು. ಸೊ ಯಾವಾಗ ಲಾಸ್ಟ್ 2 ಡೇಸ್ ಹಿಂದೆ ಒಂದು ವೈಯರ್ ಕಟ್ಟಾಯಿತು, ಆಗ ಜನರೇಟರನ್ನು ಯೂಸ್ ಮಾಡಿಕೊಂಡು ವೆಂಟಿಲೇಟರ್ಗಳಿಗೆ, ಐ ಸಿ ಯುಗೆ, ಮತ್ತು ಯಾವುದಕ್ಕೆ ತುಂಬ ನೆಸೆಸರಿ ಇರುತ್ತೆ ಅಂಥವುಗಳಿಗೆ ಕರೆಂಟನ್ನು ಪೂರೈಕೆ ಮಾಡಿದ್ರು. ಆದರೆ ವಾರ್ಡ್ಗಳಿಗೆ, ಸ್ಟ್ರೀಟ್ ಲೈಟ್ಗಳಿಗೆ ಕರೆಂಟ್ ಇರಲಿಲ್ಲ, ಲಿಫ್ಟ್ಗಳಿಗೆ ಕರೆಂಟ್ ಇರಲಿಲ್ಲ. ಸೊ ಈ ರೀತಿಯಾಗಿತ್ತು. ಈಗ ಲಾಸ್ಟ್ ಇವತ್ತು ಮಧ್ಯರಾತ್ರಿ 3 ಗಂಟೆಯಲ್ಲಿ ಅದನ್ನು ಸರಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಲಾಸ್ಟ್ 2 ಡೇಸಿಂದ ಕೂಡ ಇದೇ ರೀತಿಯಾಗಿತ್ತು. ಒಂದು ಮಗುವನ್ನು ವಾಣಿ ವಿಲಾಸ್ ಆಸ್ಪತ್ರೆಗೆ ಕೂಡ ಶಿಫ್ಟನ್ನು ಮಾಡಿದ್ರು ಬೌರಿಂಗ್ ಆಸ್ಪತ್ರೆಯಿಂದ, ಯಾಕಂದರೆ ಕರೆಂಟ್ ಫೆಸಿಲಿಟಿ ಇಲ್ಲ ಅಂತ ಹೇಳಿ. ಒಂದು ಕಡೆ ಕೇವಲ ಬೌರಿಂಗ್ ಆಸ್ಪತ್ರೆ ಅಷ್ಟೇ ಅಲ್ಲ, ಕೆ ಸಿ ಜನರಲ್ ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ಕರೆಂಟನ್ನು ಉಳಿಸ್ಕೊಂಡಿದೆ, ಜಯನಗರ ಜನರಲ್ ಆಸ್ಪತ್ರೆಯು ಕೂಡ ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನು ಕಟ್ಟಿಲ್ಲ, ಬೆಸ್ಕಾಂ ನೋಟಿಸನ್ನು ಕೊಟ್ಟಿದೆ, ನೀವೇನಾದರೂ ಕಟ್ಟಿಲ್ಲ ಅಂದರೆ ನಾವು ಕಟ್ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇಲ್ಲಿ ಬೆಸ್ಕಾಂಗೆ ಒಂದಷ್ಟು ರೂಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಜನರಿಗೆ ತುಂಬ ಎಮರ್ಜೆನ್ಸಿ ಕೆಲಸ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಕಟ್ ಮಾಡಬಾರ್ದು ಅಂತ ಹೇಳಿ. ಸೊ ಅವ್ರಿಗೂ ಕೂಡ ಯಾವ ಥರ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಕೂಡ ಇಲ್ಲಿದೆ. ಬೆಸ್ಕಾಂ ವೈರ್ ಕಟ್ ಆದ ಕೂಡಲೇ ಅಟ್ಲೀಸ್ಟ್ ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ನಡೆದಿಲ್ಲ. ಸೊ ಇಲ್ಲಿ ಯಾವುದೇ ಒಂದು ಅವಘಡ ಕೂಡ ಸದ್ಯಕ್ಕೆ ನಡೆದಿಲ್ಲ. ಸೊ ಅದು ಎಲ್ಲರೂ ಕೂಡ ಮೆಚ್ಕೊಳ್ತಾ ಇರೋದು. ಆದರೆ ತಕ್ಷಣಕ್ಕೆ ಇವತ್ತು ಮಧ್ಯರಾತ್ರಿ 3 ಗಂಟೆಗೆ ಅದನ್ನು ಪೂರೈಕೆ ಮಾಡಿದ್ದಾರೆ. ಯಾಕಂದರೆ ಜನರೇಟರ್ಗೆ ಪ್ರತಿ ಸಲ ಪೆಟ್ರೋಲ್ ಡೀಸೆಲನ್ನು ಹಾಕಿ ಓಡಿಸಿದ್ರೆ ಎಲ್ಲದಕ್ಕೂ ಕೂಡ ಪೂರೈಕೆ ಮಾಡೋದು ಅಸಾಧ್ಯ ಆಗ್ತಾಯಿತ್ತು, ಕನೆಕ್ಟಿವಿಟಿ ಕೊಡೋದು ಅಸಾಧ್ಯ ಆಗ್ತಾಯಿತ್ತು.
ಸೊ ಹೀಗಾಗಿ ವೈರ್ ಅನ್ನ ಈಗ ಸರಿಪಡಿಸಲಾಗಿದೆ ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಸ್ವಾತಿ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.